ಶಾಂತಿ. ಇಂದಿನ ಮುರಳಿಯ ದಿನಾಂಕ 19/12/2022. ಬಾಬ್ ದಾದ ಮಧುಬನ. ಬಾಬ ತಿಳಿಸ್ತಾರೆ, ಮಧುರ ಮಕ್ಕಳೇ, ಶಿವ ಬಾಬರವರು ಈ ಸಮಯದಲ್ಲಿ ತಮ್ಮ ಮುಂದೆ ಪ್ರತ್ಯಕ್ಷ ಆಗಿದ್ದಾರೆ. ತಮಗೆ ಮೊದಲು ಈ ನಿಶ್ಚಯ ಇರಬೇಕು, ನಮಗೆ ಓದಿಸುವಂಥವರು ಸ್ವಯಂ ಶಿವ ಬಾಬಾ, ಯಾವುದೇ ದೇಹದಾರಿಗಳು ಅಲ್ಲ. ಪ್ರಶ್ನೆ, ತಂದೆಯನ್ನು ಯಾವ ಪ್ರಶ್ನೆ ಕೇಳೋದು ಸಹ ತಂದೆಯನ್ನು ನಿಂದನೆ ಮಾಡಿದ ಹಾಗೆ ಆಗತ್ತೆ. ಉತ್ತರ, ಮಕ್ಕಳು ತಂದೆಯನ್ನು ಕೇಳ್ತಾರೆ, ಬಾಬಾ ತಾವು ಈ ತನುವಿನಲ್ಲಿ ಇನ್ನೂ ಎಲ್ಲಿ ತನಕ ಬರ್ತೀರಾ, ಹಾಗೂ ವಿನಾಶ ಯಾವಾಗ ಆಗತ್ತೆ ಅಂತ ಕೇಳ್ತೀರಾ. ಬಾಬಾ ಹೇಳ್ತಾರೆ, ಇದು ನೀವು ನನ್ನನ್ನು ನಿಂದನೆ ಮಾಡ್ತಾ ಇದ್ದೀರಾ. ಅತಿಥಿಯನ್ನು ತಾವು ಎಷ್ಟು ದಿನ ಇರ್ತೀರಾ ಅಂತ ಕೇಳಿದ್ರೆ ಇದು ನಿಂದನೆ ಆಗುತ್ತೆ ಅಲ್ವಾ. ಅದಕ್ಕೆ ಬಾಬಾ ಕೇಳ್ತಾರೆ, ನಾನೇನು ನಿಮಗೆ ಹೊರೆ ಆಗಿದ್ದೀನಾ? ಶಿವ ಬಾಬರವರು ಎಲ್ಲಿಯವರೆಗೆ ಇಲ್ಲಿ ಇರ್ತಾರೆ ಅಲ್ಲಿಯವರೆಗೂ ತಾವು ಮಕ್ಕಳು ಖುಷಿಯಿಂದ ಇರಬೇಕು. ಆದ್ದರಿಂದ ಇಂತಹ ಪ್ರಶ್ನೆಗಳನ್ನು ತಂದೆಯೊಂದಿಗೆ ಕೇಳಬೇಡಿ. ಓಂ ಶಾಂತಿ. ತಂದೆ ಕುಳಿತು ಬ್ರಹ್ಮಾರವರ ಮೂಲಕ ತನ್ನ ಮಕ್ಕಳು ಬ್ರಹ್ಮಕುಮಾರ ಹಾಗೂ ಬ್ರಹ್ಮಕುಮಾರಿಯರಿಗೆ ತಿಳಿಸ್ತಾರೆ. ನಿರಾಕಾರ ತಂದೆ ಬ್ರಹ್ಮ ತಂದೆಯ ಮೂಲಕನೇ ತಿಳಿಸ್ತಾರೆ ಅನ್ನೋದು ಬ್ರಹ್ಮಕುಮಾರ ಕುಮಾರಿಯರು ಸಹ ತಿಳ್ಕೊಂಡಿದ್ದೀರಾ. ತಂದೆ ನಿರಾಕಾರ ಆಗಿದ್ದರೆ ಯಾರಿಗಾದರೂ ಸಾಕ್ಷಾತ್ಕಾರ ಮಾಡಿಸ್ಬೇಕು ಅಂದರೆ ಬ್ರಹ್ಮನ ಶರೀರವನ್ನು ಮುಂದೆ ಇಡ್ತೀನಿ. ಒಂದು ವೇಳೆ ಸ್ವಯಂನ ಸಾಕ್ಷಾತ್ಕಾರ ಮಾಡಿಸಿದರೆ ಯಾರೂ ಸಹ ಅರ್ಥ ಮಾಡಿಕೊಳ್ಳೋದಿಲ್ಲ. ಅವರು ಬಂದು ಬಿಂದು ಆಗಿದ್ದಾರೆ, ಈಗ ಹೇಗೆ ಆತ್ಮ ನಕ್ಷತ್ರದ ಸಮಾನ ಇದೆ ಹಾಗೆಯೇ ಪರಮಾತ್ಮನೂ ಸಹ ಬಿಂದು ಆಗಿದ್ದಾರೆ. ಇದು ಬುದ್ಧಿಯಿಂದ ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ಅನೇಕರಿಗೆ ಬ್ರಹ್ಮರವರ ಸಾಕ್ಷಾತ್ಕಾರ ಮಾಡಿಸ್ತಾರೆ, ಇವರ ಬಳಿ ಹೋಗಿ ಅಂತ ಹೇಳ್ತಾರೆ. ಚಿಕ್ಕ ವಸ್ತುವನ್ನು ಯಾರೂ ಸಹ ತಿಳ್ಕೊಂಡಿಲ್ಲ. ಬ್ರಹ್ಮರವರ ಮೂಲಕ ತಂದೆ ಕುಳಿತು ತಿಳಿಸ್ತಾರೆ, ಜ್ಞಾನವನ್ನು ಸಹ ಕೊಡ್ತಾರೆ. ಹೇಳ್ತಾರೆ, ಮಕ್ಕಳೇ ನಾನು ಈ ಸಾಧಾರಣ ಮನುಷ್ಯತನುವಿನ ಆಧಾರವನ್ನು ಪಡ್ಕೊಳ್ತೀನಿ. ಬ್ರಹ್ಮನ ಹೆಸರು ಪ್ರಸಿದ್ಧ ಇದೆ. ತಿಳ್ಕೊಳ್ತಾರೆ ಬಾಬರವರು ಇವರಲ್ಲಿ ಬರ್ತಾರೆ ಅಂತ. ಇದು ಬಾಬರವರ ರಥ ಆಗಿದೆ. ಬಾಬರವರೇ ಇಲ್ಲ ಅಂದರೆ ಈ ಬ್ರಹ್ಮರವರು ಸಹ ಎಲ್ಲಿಂದ ಇರ್ತಾರೆ? ಬೀಕೆಗಳು ಸಹ ಎಲ್ಲಿ ಬರ್ತಾರೆ? ಮಕ್ಕಳಿಗಂತೂ ಜ್ಞಾನ ಈಗ ಸಿಗ್ತಾ ಇದೆ. ಈ ಜ್ಞಾನವನ್ನು ಪರಂಪಿತ ಪರಮಾತ್ಮನ ವಿನಃ ಬೇರೆ ಯಾರೂ ಕೂಡ ನೀಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಆ ನಿರಾಕಾರನೇ ಜ್ಞಾನ ಪೂರ್ಣ ಆಗಿದ್ದರೆ ಕರ್ಮೇಂದ್ರಿಯಗಳಿಲ್ಲದೆ ಜ್ಞಾನವನ್ನು ಹೇಗೆ ಕೊಡಲಿಕ್ಕೆ ಸಾಧ್ಯ ಆಗತ್ತೆ? ಈ ಸಮಯದಲ್ಲಿ ಬಾಬರವರು ಸಮ್ಮುಖದಲ್ಲಿ ಇದ್ದಾರೆ ಅನ್ನೋದು ತಾವು ಮಕ್ಕಳಿಗೆ ನಿಶ್ಚಯ ಇರಬೇಕಾಗಿದೆ. ಬುದ್ಧಿ ಹೇಳತ್ತೆ ಬಾಬರವರು ಇವರಲ್ಲಿ ಪ್ರವೇಶ ಆಗಿದ್ದಾರೆ ಅಂತ. ಅವರೇ ಕುಳಿತುಕೊಂಡು ಜ್ಞಾನವನ್ನು ನೀಡ್ತಾರೆ. ಆ ಪರಂಪಿತ ಪರಮಾತ್ಮನ ವಿನಃ ಸ್ವರ್ಗದ ಆಸ್ತಿ ಸಿಗ್ಲಿಕ್ಕಂತೂ ಸಾಧ್ಯ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಯಾವುದೆಲ್ಲ ಹಬ್ಬ ಇತ್ಯಾದಿಗಳು ಆಚರಿಸ್ತಾರೆ ಅದೆಲ್ಲವೂ ಸಹ ಈ ಸಮಯದ ಸ್ಮಾರಕ ಅನ್ನೋದು ನಿಮಗೆ ಗೊತ್ತಿದೆ. ಶಿವ ಜಯಂತಿನೂ ಸಹ ಈ ಸಮಯದ್ದೇ ಹಬ್ಬ ಆಗಿದೆ. ತ್ರಿಮೂರ್ತಿ ಶಿವ ಪರಂಪಿತ ಪರಮಾತ್ಮ ಬ್ರಹ್ಮರವರ ಮುಖೇನ ಸ್ಥಾಪನೆಯನ್ನು ಮಾಡ್ತಾರೆ. ಕೃಷ್ಣ ಹೊಸ ಜಗತ್ತಿನ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗತ್ತಾ? ಬ್ರಾಹ್ಮಣ ಕುಲ ಅಂತೂ ನಡೀತಾ ಬರುತ್ತೆ. ಬ್ರಾಹ್ಮಣರೇ ದೇವತೆಗಳಾಗ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ತಾವು ಬ್ರಾಹ್ಮಣರು, ಬ್ರಹ್ಮನ ಸಂತಾನರಾಗಿದ್ದೀರಾ. ಯಾರೆಲ್ಲ ಮನುಷ್ಯರಿದ್ದಾರೆ ಎಲ್ಲ ಧರ್ಮದವ್ರಿಗೂ ಗೊತ್ತಿದೆ. ನಮ್ಮ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ತಾತ ಅಂತೂ ಬ್ರಹ್ಮ ಆಗಿದ್ದಾರೆ ಅಂತ. ಅವರಿಗೇ ಆದಿದೇವ ಮತ್ತು ಮಮ್ಮಾರವರಿಗೆ ಆದಿದೇವಿ ಅಂತ ಹೇಳಲಾಗತ್ತೆ. ಅವರೂ ಸಹ ಶಿವ ಬಾಬರವರ ರಚನೆ ಆಗಿದ್ದಾರೆ. ಬಾಬರವರು ರಚನೆಯನ್ನು ಹೇಗೆ ರಚಿಸ್ತಾರೆ? ದತ್ತು ಮಾಡಿಕೊಳ್ತಾರೆ. ಇದು ಮೊಟ್ಟ ಮೊದಲನೆಯ ವಿಚಾರ. ತಂದೆಯ ನಂತರ ಆಸ್ತಿ, ಈ ಮಾತುಗಳನ್ನು ಯಾರು ಚೆನ್ನಾಗಿ ತಿಳಿಸ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಕೂಡ ಪಡ್ಕೊಳ್ತಾರೆ. ಮನುಷ್ಯರಂತೂ ಎಷ್ಟು ಘೋರ ಅಂಧಕಾರದಲ್ಲಿ ಇದ್ದಾರೆ ಅನ್ನೋದು ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ. ಕಲ್ಪದ ಮೊದಲು ಸಹ ಯಾವಾಗ ಬಿದ್ದಿತ್ತು ಆಗ ಎಚ್ಚರಗೊಂಡಿದ್ರು ಎಲ್ಲರೂ ಸಹ. ಈ ದೃಶ್ಯ ಮತ್ತೆ ರಿಪೀಟ್ ಆಗತ್ತೆ. ಅವಶ್ಯವಾಗಿ ಅದು ಆಗಲೇಬೇಕು. ಬೇರೆ ಧರ್ಮದವರು ಈ ಮಾತುಗಳನ್ನು ತಿಳ್ಕೊಳ್ಳೋದಿಲ್ಲ, ಪುರುಷಾರ್ಥವನ್ನು ಮಾಡೋದಿಲ್ಲ. ಸತ್ಯಯುಗದಲ್ಲಿ ಎಷ್ಟೆಲ್ಲ ಮನುಷ್ಯರು ಬರಲಿಕ್ಕೆ ಸಾಧ್ಯ ಇಲ್ಲ.
ಅಲ್ಲಿ ಬಹಳ ಕಡಿಮೆ ಜನ ಇರ್ತಾರೆ, ಅವರು ಸೂರ್ಯ ವಂಶದಲ್ಲಿ ರಾಜ್ಯ ಮಾಡ್ತಾರೆ. ಎಲ್ಲರೂ ಕೂಡ ಡ್ರಾಮಾದ ಬಂಧನದಲ್ಲಿ ಬಂಧಿತ ಆಗ್ಬಿಟ್ಟಿದ್ದಾರೆ. ತಂದೆ ಸ್ವಯಂ ಹೇಳ್ತಾರೆ, ನಾನೂ ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ. ಯಾವುದೇ ಮಾತಿಗೆ ಉತ್ತರ ಡ್ರಾಮಾದಲ್ಲಿ ಇದ್ರೆ ಕೊಡ್ತೀನಿ. ಡ್ರಾಮಾದ ಎಲ್ಲ ರಹಸ್ಯಗಳನ್ನು ಈಗಲೇ ನಾನು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನಲ್ಲೂ ಸಹ ಪಾತ್ರ ನಿಗದಿಯಾಗಿದೆ ಅಂತ ಬಾಬರವರು ತಿಳಿಸ್ತಾರೆ. ಹೇಗೆ ಎಮರ್ಜ್ ಆಗ್ತಾ ಹೋಗುತ್ತೆ ಹಾಗೆಯೇ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಎಲ್ಲವೂ ಸಹ ಡ್ರಾಮಾದ ಅನುಸಾರವಾಗಿಯೇ ನಡೆಯುತ್ತೆ, ಅದರಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಡ್ರಾಮಾದಲ್ಲಿ ಇಲ್ಲ ಅಂದರೆ ಉತ್ತರವನ್ನು ನೀಡೋದಿಲ್ಲ. ಬಾಕಿ ಎಷ್ಟು ವರ್ಷಗಳಿದೆ ಅಂತ ಈಗಲೇ ಹೇಳ್ತೀನಿ ಅಂತನೂ ಸಹ ಇಲ್ಲ. ಬಾಬರವರನ್ನು ಕೇಳ್ತಾರೆ, ಬಾಬಾ ಎಲ್ಲಿಯವರೆಗೆ ಈ ಶರೀರದಲ್ಲಿ ಬರ್ತೀರಾ ಅಂತ. ಆದರೆ ಬಾಬಾ ಅಂತೂ ಹೇಳೋದಿಲ್ಲ, ಡ್ರಾಮಾದಲ್ಲಿ ಇಲ್ಲ ಅಂದರೆ ನಾನು ಸಹ ಏನು ಮಾಡಲಿಕ್ಕೆ ಸಾಧ್ಯ. ಡ್ರಾಮಾದಲ್ಲಿ ಇದ್ದರೆ ಹೇಳ್ತೀನಿ, ನಾನು ಬಂದಿದ್ದೇನೆ ನೀವು ಮಕ್ಕಳಿಗೆ ವಿದ್ಯೆಯನ್ನು ಓದಿಸ್ಲಿಕ್ಕೋಸ್ಕರ. ನಾನು ನಿಮ್ಮೆಲ್ಲರ ತಂದೆನೂ ಆಗಿದ್ದೀನಿ. ತಾವು ಹಾಡ್ತೀರಾ ನೀವೇ ತಂದೆ ತಾಯಿ ಬಂಧು ಬಳಗ ಅಂತ, ಅದೇ ಪಾತ್ರವನ್ನು ಈಗ ಅಭಿನಯಿಸ್ತಾ ಇದ್ದೇನೆ. ನನ್ನ ಕರ್ತವ್ಯನೇ ಆಗಿದೆ ತಮಗೆ ಶಿಕ್ಷಣವನ್ನು ಕೊಡೋದು. ನನಗಂತೂ ಹೇಳ್ತಾರೆ, ಜ್ಞಾನ ಸಾಗರ ಮನುಷ್ಯ ಸೃಷ್ಟಿಯ ಬೀಜ ರೂಪ, ಚೈತನ್ಯ ಬೀಜ ಅಂದಮೇಲೆ ಎಲ್ಲವನ್ನು ಹೇಳ್ತಾರೆ. ಈ ವೃಕ್ಷಕ್ಕೆ ಆಲದ ಮರದ ಉದಾಹರಣೆಯನ್ನೂ ಸಹ ಕೊಡಲಾಗತ್ತೆ. ತಾವು ನೋಡ್ತೀರಾ ದೇವಿ ದೇವತಾ ಧರ್ಮ ಅಂತೂ ಈಗ ಇಲ್ಲ, ಬಾಕಿ ಎಲ್ಲ ಧರ್ಮಗಳೂ ಇವೆ. ಈಗ ಇದೆಲ್ಲವೂ ಸಹ ಸಮಾಪ್ತಿಯಾಗತ್ತೆ, ನಂತರ ತಮ್ಮ ಸಮಯದಲ್ಲಿ ಬಂದು ಸ್ಥಾಪನೆಯನ್ನು ಸಹ ಮಾಡ್ತಾರೆ. ನಾನು ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡ್ತಾ ಇದ್ದೇನೆ. ಈಗ ಚಿತ್ರ ಇದೆ, ಧರ್ಮನೂ ಕೂಡ ಪ್ರಾಯ ಲೋಪ ಆಗಿದೆ. ಆದರೆ ದೇವಿ ದೇವತಾ ಧರ್ಮ ಯಾವಾಗಿತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಎಲ್ಲಿ ಮರೆಯಾಯಿತು. ಕೇವಲ ಹೇಳ್ತಾರೆ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಅಂತ. ಕೃಷ್ಣ ಅಂತೂ ದ್ವಾಪರ ಯುಗದಲ್ಲಿ ಬರ್ತಾರೆ, ಗೀತೆಯನ್ನು ಹೇಳ್ತಾರೆ ಅಂತ ಹೇಳ್ತಾರೆ. ಈ ಶಾಸ್ತ್ರ ಇತ್ಯಾದಿಗಳೆಲ್ಲವೂ ಸಹ ಭಕ್ತಿ ಮಾರ್ಗಕ್ಕಾಗಿಯೇ ಇರುತ್ತೆ. ದ್ವಾಪರ ಯುಗದಲ್ಲಿ ಕುಳಿತು ಈ ಶಾಸ್ತ್ರ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ. ಸತ್ಯಖಂಡದಲ್ಲಿ ಕೇವಲ ದೇವತೆಗಳು ರಾಜ್ಯಭಾರ ಮಾಡ್ತಾರೆ, ಇದು ಸುಳ್ಳಿನ ಖಂಡ. ಅಲ್ಲಿ ಅಂತೂ ಯಾವುದೇ ಪಾಪ ಆಗೋದಿಲ್ಲ, ಈಗ ತಂದೆ ತಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡ್ತಾ ಇದ್ದಾರೆ. ಡ್ರಾಮಾದಲ್ಲಂತೂ ನಿಶ್ಚಯ ಆಗಿದೆ, ರಾವಣ ರಾಜ್ಯದಲ್ಲೇ ಭಕ್ತಿ ಶಾಸ್ತ್ರ ಇತ್ಯಾದಿಗಳು ಶುರುವಾಗತ್ತೆ. ಈ ಅನಾದಿ ಡ್ರಾಮಾ ತಯಾರಾಗಿದೆ, ಇದು ಸುಳ್ಳಿನ ಜಗತ್ತು. ಈಶ್ವರನ ಬಗ್ಗೆನೂ ಸಹ ಸುಳ್ಳೇ ಹೇಳ್ತಾರೆ, ಈಶ್ವರ ಅಂತೂ ಸರ್ವಶ್ರೇಷ್ಠರು. ನಾವು ಅವರನ್ನು ಮಿಲನ ಮಾಡಲಿಕ್ಕೆ ಬಯಸ್ತೀವಿ ಅಂದಮೇಲೆ ಖಂಡಿತ ಅವರಿಂದ ಏನಾದರೂ ಪ್ರಾಪ್ತಿ ಆಗಿನೇ ಆಗತ್ತೆ. ತಂದೆಯಿಂದ ಏನು ಸಿಗತ್ತೆ, ಅವರು ಸರ್ವರ ಸದ್ಗತಿ ದಾತಾಗಿದ್ದಾರೆ, ಸರ್ವರನ್ನು ದುಃಖದಿಂದ ಬಿಡಿಸ್ತಾರೆ. ರಾವಣನೂ ಸಹ ಬಹಳ ಶಕ್ತಿಶಾಲಿ ಆಗಿದ್ದಾನೆ, ಅರ್ಧ ಕಲ್ಪ ಅವನ ರಾಜ್ಯ ನಡೆಯತ್ತೆ, ಆದರೆ ದುಃಖ ಕೊಡ್ತಾನೆ. ಆದ್ದರಿಂದಲೇ ಎಲ್ಲ ಮನುಷ್ಯರು ತಂದೆಯನ್ನು ನೆನಪು ಮಾಡ್ತಾರೆ. ರಾವಣ ಎಷ್ಟು ಶಕ್ತಿಶಾಲಿ ಅಂದರೆ ತಮ್ಮ ಪೂರ್ಣ ರಾಜಧಾನಿಯನ್ನೇ ಕಿತ್ತುಕೊಳ್ತಾನೆ. ತಂದೆ ತಮಗೆ ಆಸ್ತಿಯನ್ನು ನೀಡ್ತಾರೆ, ರಾವಣ ಅಂತೂ ಶಾಪ ಕೊಡ್ತಾನೆ. ಇದೂ ಸಹ ತಮಗೆ ಗೊತ್ತಿದೆ. ತಂದೆ ಯಾವಾಗ ಆಸ್ತಿಯನ್ನು ನೀಡ್ತಾರೆ ಅನ್ನೋದು ಮನುಷ್ಯರಿಗಂತೂ ಗೊತ್ತಿಲ್ಲ. ಕೃಷ್ಣನ ಹೆಸರನ್ನು ಗೀತೆಯಲ್ಲಿ ಹಾಕೋದ್ರಿಂದ ಗೀತೆಯನ್ನು ಸುಳ್ಳು ಮಾಡಿಬಿಟ್ಟಿದ್ದಾರೆ. ಇದೇ ಅತೀ ದೊಡ್ಡ ತಪ್ಪು. ಈ ಬಾಬರವರು ಸಹ, ಅಂದರೆ ಬ್ರಹ್ಮ ಬಾಬರವರು ಸಹ ನಾರಾಯಣನ ಪಕ್ಕಾ ಭಕ್ತ ಆಗಿದ್ದರು, ಗೀತೆಯನ್ನು ಓದ್ತಾ ಇದ್ರು. ಗೀತೆಯನ್ನು ಓದದೆ ಬೇರೆ ಯಾವ ಕೆಲಸನೂ ಸಹ ಮಾಡ್ತಾ ಇರಲಿಲ್ಲ. ಯಾವಾಗ ಸಾಕ್ಷಾತ್ಕಾರ ಆಯಿತು ಆಗ ಅದು ಸುಳ್ಳಿನ ಗೀತೆ ಅಂತ ಅರ್ಥ ಆಯಿತು, ತಕ್ಷಣ ಬಿಟ್ಬಿಟ್ರು. ತಂದೆ ನಮಗೆ ಲಕ್ಷ್ಮೀನಾರಾಯಣರಾಗುವಂಥ ಆಸ್ತಿ ಕೊಡ್ತಾ ಇದ್ದಾರೆ, ಈಗಂತೂ ಬಹಳಷ್ಟು ಅರ್ಥ ಆಗ್ತಾ ಇದೆ. ಶಿವ ಬಾಬರವರು ನಿಮಗೆ ತಿಳಿಸ್ತಾ ಇದ್ದಾರೆ, ಈಗ ಎಂದಿಗೂ ಸಹ ಯಾವುದೇ ಶಾಸ್ತ್ರವನ್ನು ಓದೋದಿಲ್ಲ. ಬಾಬರವರೇ ಎಲ್ಲವನ್ನ ಹೇಳ್ತಾರೆ, ಇವರೂ ಸಹ ಹೇಳ್ತಾರೆ ನಾನು ಕೂಡ ಶಿವ ಬಾಬರವರ ಮಾತುಗಳನ್ನು ಕೇಳಿಸ್ಕೊಳ್ತೇನೆ ಅಂತ. ಬಾಬರವರು ಇಲ್ಲದೇ ಇರುವಾಗ ಇವರೂ ಸಹ ಹೇಳ್ತಾರೆ ಇವರಲ್ಲಿ ಬಾಬಾ ಇದ್ದಾರೆ. ಆದ್ದರಿಂದ ಬ್ರಹ್ಮ ಬಾಬರವ್ರಿಗೆ ಅಷ್ಟು ಹೆಸರು ಇಲ್ಲ. ಅಜ್ಮೀರ್ನಲ್ಲಂತೂ ಒಂದು ಬ್ರಹ್ಮನ ಮಂದಿರವನ್ನು ಮಾಡಲಾಗಿದೆ, ಆದರೆ ಏನನ್ನೂ ಕೂಡ ತಿಳ್ಕೊಂಡಿಲ್ಲ. ಕೃಷ್ಣನಿಗೆ ಮುರುಳಿಯನ್ನು ಕೊಡ್ತಾರೆ ಹಾಗೂ ಸರಸ್ವತಿಗೆ ವೀಣೆಯನ್ನು ಕೊಡ್ತಾರೆ. ಸರಸ್ವತಿಗೆ ವಿದ್ಯಾದೇವತೆ ಅಂತ ಹೇಳಲಾಗತ್ತೆ, ಗಾಡ್ ಆಫ್ ನಾಲೆಡ್ಜ್ ಅಂತ ಬ್ರಹ್ಮನ ಬದಲಾಗಿ ಕೃಷ್ಣನಿಗೆ ತೋರಿಸ್ಬಿಡ್ತಾರೆ, ಕನ್ಫ್ಯೂಸ್ ಮಾಡ್ತಾರೆ.
ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ, ತ್ರಿಮೂರ್ತಿಗಳಲ್ಲಿ ಕೃಷ್ಣನಂತೂ ಇಲ್ಲ, ಇದ್ದರೂ ಸಹ ಗುಪ್ತ ಆಗಿದ್ದಾರೆ. ರಾಧಾಕೃಷ್ಣರೇ ಲಕ್ಷ್ಮೀ ನಾರಾಯಣರಾಗ್ತಾರೆ, ಇದೂ ಸಹ ಯಾರಿಗೂ ಗೊತ್ತಿಲ್ಲ. ಪರಂಪಿತ ಪರಮಾತ್ಮನೇ ತಿಳಿಸ್ತಾರೆ ಅನ್ನೋದು ಯಾರೂ ಸಹ ತಿಳ್ಕೊಂಡಿಲ್ಲ. ಈಗಲೂ ತಿಳಿಸ್ತಾ ಇದ್ದಾರೆ ಸಾಧು ಸನ್ಯಾಸಿಗಳು. ಈ ಮಾತುಗಳನ್ನು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಬಹಳ ಜನ ಸೇರ್ತಾರೆ. ಆದರೆ ಡ್ರಾಮಾದಲ್ಲಿ ಆ ರೀತಿ ಇಲ್ಲ. ತಂದೆ ಹೇಳ್ತಾರೆ, ನಾನು ಸಂಗಮದಲ್ಲಿ ಬಂದು ರಾಜಯೋಗವನ್ನು ಕಲಿಸ್ತೇನೆ. ಯಾರು ತೇರ್ಗಡೆ ಆಗ್ತಾರೆ ಅವರೇ ಸೂರ್ಯವಂಶದವರಾಗ್ತಾರೆ, ಯಾರು ಫೇಲ್ ಆಗ್ತಾರೆ ಅವರೇ ಚಂದ್ರವಂಶದವರಾಗ್ತಾರೆ. ಸೂರ್ಯವಂಶದ ಪ್ರಜೆಗಳು ಸೂರ್ಯವಂಶದಲ್ಲಿ ಇರ್ತಾರೆ, ಚಂದ್ರವಂಶದ ಪ್ರಜೆಗಳು ಚಂದ್ರವಂಶದಲ್ಲಿ ಬರ್ತಾರೆ. ತಾವು ಮಕ್ಕಳ ಬುದ್ಧಿಯಲ್ಲಿ ಪೂರ್ಣ ಚಕ್ರದ ಜ್ಞಾನ ಇದೆ. ತಾವು ಸ್ವದರ್ಶನ ಚಕ್ರಧಾರಿ ಬ್ರಾಹ್ಮಣರಾಗಿದ್ದೀರ, ಇದು ಸರ್ವೋತ್ತಮ ಬ್ರಾಹ್ಮಣ ಕುಲ ಆಗಿದೆ. ತಾವು ಸೇವಾದಾರಿಗಳು ಆಗಿದ್ದೀರಾ. ತಾವು ಗುಪ್ತ ವೇಷದಲ್ಲಿ ಭಾರತವನ್ನು ಯೋಗ ಬಲದಿಂದ ಸ್ವರ್ಗವನ್ನಾಗಿ ಮಾಡ್ತೀರಾ. ಸ್ವರ್ಗ ನಿಮಗೋಸ್ಕರ ಅವಶ್ಯವಾಗಿ ಬೇಕು. ಹಳೆಯ ಜಗತ್ತನ್ನು ಸಮಾಪ್ತಿ ಮಾಡಬೇಕು. ಶ್ರೀಮತದಂತೆ ನೀವು ತಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾ ಇದ್ದೀರಾ. ಯಾದವ ರಾಜ್ಯ ಸಮಾಪ್ತಿ ಆಗಲೇಬೇಕು. ಪಾಂಡವರು ಹೊಸ ಜಗತ್ತಿಗೋಸ್ಕರ ತಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಹಳೆಯ ಬಿದಿರಿನ ಕಾಡಿಗೆ ಬೆಂಕಿ ಬೀಳಬೇಕು, ಇದೂ ಸಹ ತಿಳ್ಕೊಂಡಿದ್ದೀರಾ. ಬಾಕಿ ಇನ್ನೆಷ್ಟು ದಿನಗಳಿವೆ? ಬಹಳ ಕಡಿಮೆ. ಬಾಕಿ ಇನ್ನೆಷ್ಟು ಸಮಯ ಇದೆ? ನಾವು ಇದನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ತಾವು ಇನ್ನೆಷ್ಟು ದಿನ ಇರ್ತೀರಿ ಅಂತ ಅತಿಥಿಗಳನ್ನು ಕೇಳಲಿಕ್ಕೂ ಆಗೋದಿಲ್ಲ. ಹೇಳ್ತಾರೆ, ಬಾಬರವ್ರನ್ನ ಕೇಳ್ತಾರೆ, ಬಾಬಾ ಇನ್ನೂ ಎಷ್ಟು ಸಮಯ ಇರ್ತೀರಾ ಅಂತ. ಆದರೆ ಬಾಬರವರು ಹೇಳ್ತಾರೆ, ನಾನು ನಿಮಗೆ ಹೊರೆ ಆಗಿದ್ದೀನಿ. ಶಿವ ಬಾಬರವರು ಹೇಳ್ತಾರೆ, ನಾನು ಇಲ್ಲಿ ಇರ್ತೀನಿ ಅಂದಾಗ ತಾವು ಖುಷಿಯಿಂದ ಇರಬೇಕಾಗಿದೆ. ಮತ್ತೆ ಯಾಕೆ ಕೇಳ್ತೀರಾ, ಇನ್ನು ಎಲ್ಲಿವರೆಗೆ ಬರ್ತೀರಾ ಅಂತ. ಈ ರೀತಿ ಕೇಳೋದು ಸಹ ಭಗವಂತನನ್ನು ನಿಂದನೆ ಮಾಡೋದಾಗಿದೆ. ಈ ರೀತಿ ಕೇಳಲಿಕ್ಕೆ ನಿಮಗೆ ನಾಚಿಕೆ ಆಗಬೇಕು. ಬಾಬರವರು ಬೇಗ ಹೋದರೆ ಒಳ್ಳೆಯದು ಅಂತ ತಿಳ್ಕೊಳ್ತೀರಾ? ಆದ್ದರಿಂದ ಇಂತಹ ಪ್ರಶ್ನೆಗಳನ್ನು ಬಾಬರವರ ಜೊತೆ ನೀವು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ತಂದೆ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳೇ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಕೃಷ್ಣನಿಗೆ ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇವರಲ್ಲಿ ಪರಮಾತ್ಮ ಇದ್ದಾರೆ ಅಂತ. ಕೃಷ್ಣನ ನೆನಪೇ ಬರ್ತಾ ಇರತ್ತೆ, ಪರಮಾತ್ಮನ ನೆನಪು ಬರೋದಿಲ್ಲ. ಕೃಷ್ಣನನ್ನೇ ನೋಡ್ತಾ ಇರ್ತಾರೆ, ಶಿವನನ್ನು ನೆನಪೇ ಮಾಡೋದಿಲ್ಲ. ಆದ್ದರಿಂದ ಶಿವ ತಂದೆಯನ್ನು ನೆನಪು ಮಾಡಿ ಅಂತ ತಾವು ಮಕ್ಕಳಿಗೆ ತಿಳಿಸಲಾಗಿದೆ. ದೇಹಾಭಿಮಾನದಲ್ಲಿ ಬರಬಾರ್ದು. ಕೃಷ್ಣನ ಮಹಿಮೆನೂ ಸಹ ಕಡಿಮೆ ಇಲ್ಲ. ತಂದೆ ಹೇಳ್ತಾರೆ, ನಾನು ಬರೋದೇ ಪರದೇಶದಲ್ಲಿ, ಹಳೆಯ ಶರೀರದಲ್ಲಿ. ಶ್ರೀಕೃಷ್ಣ ಅಂತೂ ರಾವಣ ರಾಜ್ಯದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಕೃಷ್ಣನ ಆತ್ಮ ಪುನರ್ಜನ್ಮವನ್ನು ಪಡ್ಕೊಳ್ತಾ ಈಗ ಈ ಶರೀರದಲ್ಲಿ ಬರ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಇದು ಅಂತಿಮ ಶರೀರ, ಇದೇ ನಂತರ ನಂಬರ್ ಒನ್ ಪಾವನ ಶರೀರ ಆಗತ್ತೆ. ಇದೆಲ್ಲ ಮಾತುಗಳು ಬೇರೆ ಯಾರ ಬುದ್ಧಿಯಲ್ಲಿನೂ ಸಹ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ರಾವಣನ ಚಿತ್ರವನ್ನು ಮಾಡಿದರೆ, ಆದರೆ ರಾವಣನ ಪ್ರವೇಶ ಯಾವಾಗಿನಿಂದ ಆಯಿತು ಅನ್ನೋದು ಯಾರೂ ಸಹ ತಿಳ್ಕೊಂಡಿಲ್ಲ. ಸುಡ್ತಲೇ ಬರ್ತಾರೆ. ಸತ್ ಹೋದರೆ ಮತ್ತೆ ಸುಡೋದನ್ನು ನಿಲ್ಲಿಸ್ಬೋದು, ಸಾಯೋದೇ ಇಲ್ಲ. ಪ್ರತಿ ವರ್ಷನೂ ಸಹ ಸುಡ್ತಾರೆ. ಇದೆಲ್ಲವೂ ಕೂಡ ಭಕ್ತಿ ಮಾರ್ಗ ಆಗಿದೆ. ತಂದೆ ಹೇಳ್ತಾರೆ, ನಾನು ತಮ್ಮನ್ನು ಸೂರ್ಯವಂಶಿ ಚಂದ್ರವಂಶಿಯನ್ನಾಗಿ ಮಾಡಿದ್ದೆ, ತಾವು ಹೇಗೆ ಶೂದ್ರವಂಶದವರಾದ್ರಿ? ಈಗ ಮತ್ತೆ ನಿಮ್ಮನ್ನು ಸೂರ್ಯವಂಶಿ ಚಂದ್ರವಂಶದವರನ್ನಾಗಿ ಮಾಡ್ತೇನೆ. ನಾವು ವಿಶ್ವದ ಮೇಲೆ ವಿಜಯ ಗಳಿಸ್ತೇವೆ ಮತ್ತು ಸೋಲ್ತೇವೆ ಅನ್ನೋದು ಸಹ ನಿಮಗೆ ಗೊತ್ತಿದೆ. ಯಾವಾಗ ದೇವಿ ದೇವತಾ ಧರ್ಮ ಇರುತ್ತೆ ಆಗ ಬೇರೆ ಯಾವುದೇ ಧರ್ಮ ಅಂತೂ ಇರೋದಿಲ್ಲ. ಈಗ ಮತ್ತೆ ಆ ಧರ್ಮ ಸ್ಥಾಪನೆ ಆಗ್ತಿದೆ ಅಂದರೆ ಇನ್ನೆಲ್ಲ ಧರ್ಮ ಸಮಾಪ್ತಿಯಾಗತ್ತೆ. ಬಹಳ ದುಃಖವನ್ನು ನೀವು ನೋಡ್ತೀರಾ. ವಿಜ್ಞಾನದ ಕೆಲಸನೂ ನೋಡಿ ಎಷ್ಟೊಂದು ನಡೆಯತ್ತೆ. ಖುಷಿಯನ್ನು ಆಚರಿಸ್ತಾರೆ. 3 ಅಥವಾ 4 ಗಂಟೆಗಳಲ್ಲಿ ಲಂಡನ್ ತಲುಪುವಂತಹ ವಿಮಾನಗಳನ್ನು ತಯಾರು ಮಾಡ್ತಾರೆ. ಈಗಿನ ಕಾಲದಲ್ಲಿ ವಿಮಾನದಲ್ಲಿ ಆನೆ ಮಂಗ ಕಪ್ಪೆ ಎಲ್ಲವನ್ನು ತೆಗೆದುಕೊಂಡು ಹೋಗ್ತಾರೆ. ಇದು ಸುಖಕ್ಕಾಗಿನೂ ಇದೆ ಹಾಗೂ ದುಃಖ ಕೊಡ್ಲಿಕ್ಕೂ ಇದೆ. ಅಲ್ಲಿಯೂ ವಿಮಾನದಲ್ಲಿ ಸಂಚರಿಸ್ತಾರೆ ಸತ್ಯುಗದಲ್ಲಿ. ಈಗ ತಾವು ಶ್ರೇಷ್ಠ ಅದೃಷ್ಟವನ್ನು ಮಾಡಿಕೊಳ್ಳಿಕ್ಕೋಸ್ಕರ ಬಂದಿದ್ದೀರಾ. ತಾವೇ ದೇವಿ ದೇವತೆಗಳಾಗಿದ್ದೀರಾ. ಸ್ವರ್ಗದ ಹೆಸರನ್ನು ಹೇಳ್ತಾರೆ, ಆದರೆ ಸ್ವರ್ಗ ಯಾವಾಗಿತ್ತು ಅಂತ ಯಾರೂ ಕೂಡ ತಿಳ್ಕೊಂಡಿಲ್ಲ.
ಸ್ವರ್ಗಕ್ಕೆ ಹೋದ್ರು ಅಂತ ಹೇಳ್ತಾರೆ ಅಂದಮೇಲೆ ಅವಶ್ಯವಾಗಿ ನರಕದಲ್ಲಿ ಇದ್ರು ಅಂತ ಅರ್ಥ. ನೀವು ನರಕವಾಸಿಗಳು ಅಂತ ಯಾರಿಗಾದರೂ ಡೈರೆಕ್ಟಾಗಿ ಹೇಳಿದ್ರೆ ಕೋಪ ಬರುತ್ತೆ. ಈಗ ನಿಮ್ಮಲ್ಲಿ ಶಕ್ತಿ ಇದೆ, ತಾವು ಪತಿತ ಪಾವನ ತಂದೆಯನ್ನು ಕರೀತೀರಾ ಅಂದಮೇಲೆ ಖಂಡಿತ ಪತಿತರಾಗಿದ್ದೀರಾ ಅಂತ ನೀವು ಹೇಳ್ಬೋದು. ತಂದೆ ಹೇಳ್ತಾರೆ, ಈಗ ವೃಕ್ಷ ಶಿಥಿಲ ಅವಸ್ಥೆಯನ್ನು ಹೊಂದಿದೆ, ಮಹಾಭಾರಿ ಯುದ್ಧನೂ ಸಹ ಪ್ರಸಿದ್ಧ ಆಗಿದೆ, ನಾವು ರಾಜ್ಯವನ್ನು ಪಡೀಲಿಕ್ಕೋಸ್ಕರ ಬಂದಿದ್ದೇವೆ ಅನ್ನೋದು ತಮಗೆ ಗೊತ್ತಿದೆ, ನಾವು ಸ್ಥಾಪನೆಗೆ ನಿಮಿತ್ತರಾಗಿದ್ದೇವೆ, ಮುಂದೆ ಹೋಗ್ತಾ ಈ ಸನ್ಯಾಸಿಗಳು ಮಹಾತ್ಮರೂ ಸಹ ನಿಮ್ಮ ಮಾತುಗಳನ್ನು ಒಪ್ಕೊಳ್ತಾರೆ, ಇದೆಲ್ಲವೂ ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾ ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ, ಯೋಗ ಬಲದಿಂದ ಗುಪ್ತ ರೂಪದಿಂದ ಭಾರತವನ್ನು ಸ್ವರ್ಗವನ್ನಾಗಿ ಮಾಡೋ ಸೇವೆ ಮಾಡಿ, ಆತ್ಮಿಕ ಸೇವಾಧಾರಿಗಳಾಗಿ. ನಮ್ಮದು ಸರ್ವೋತ್ತಮ ಬ್ರಾಹ್ಮಣ ಕುಲ ಆಗಿದೆ, ನಾವು ಸ್ವದರ್ಶನ ಚಕ್ರಧಾರಿಗಳು ಆಗಿದ್ದೇವೆ, ಈ ನಶೆಯಲ್ಲಿ ಇರಬೇಕು, ಯಾವುದೇ ಮಾತುಗಳಲ್ಲಿ ಸಂಶಯ ಬರಬಾರ್ದು. ವರದಾನ, ಪರಮಾತ್ಮನ ಚಿಂತನೆಯ ಆಧಾರದ ಮೇಲೆ ಸದಾ ನಿಶ್ಚಿಂತರಾಗಿರುವಂತಹ ನಿಶ್ಚಯ ಬುದ್ಧಿ ನಿಶ್ಚಿಂತ ಭವ. ವಿಶ್ಲೇಷಣೆ, ಪ್ರಪಂಚದವರಿಗೆ ಪ್ರತಿ ಹೆಜ್ಜೆಯಲ್ಲೂ ಚಿಂತೆ ಇರುತ್ತೆ, ಮತ್ತು ನೀವು ಮಕ್ಕಳಿಗೆ ಪ್ರತಿ ಸಂಕಲ್ಪದಲ್ಲಿಯೂ ಪರಮಾತ್ಮನ ಚಿಂತನೆ ಇದೆ, ಆದ್ದರಿಂದ ನಿಶ್ಚಿಂತರಾಗ್ತೀರಾ. ಮಾಡಿ ಮಾಡಿಸುವಂಥವರು ಮಾಡಿಸ್ತಾ ಇದ್ದಾರೆ, ತಾವು ನಿಮಿತ್ತರಾಗಿ ಮಾಡುವಂಥವರು ಆಗಿದ್ದೀರಾ. ಸರ್ವರ ಸಹಯೋಗದ ಬೆರಳಿದೆ, ಆದ್ದರಿಂದ ಪ್ರತಿ ಕಾರ್ಯವೂ ಸಹಜ ಮತ್ತು ಸಫಲ ಆಗ್ತಾ ಇದೆ, ಎಲ್ಲವೂ ಸರಿಯಾಗಿ ನಡೀತಾ ಇದೆ ಮತ್ತು ನಡೀಲೇಬೇಕು. ಮಾಡಿಸುವಂಥವರು ಮಾಡಿಸ್ತಾ ಇದ್ದಾರೆ, ನಾವು ಕೇವಲ ನಿಮಿತ್ತರಾಗಿ ತನು ಮನ ಧನ ಸಫಲ ಮಾಡಿಕೊಳ್ಬೇಕು, ಇದೇ ಆಗಿದೆ ನಿಶ್ಚಿಂತ ನಿಶ್ಚಿತ ಸ್ಥಿತಿ. ಸ್ಲೋಗನ್, ಸದಾ ಸಂತುಷ್ಟತೆಯ ಅನುಭವ ಮಾಡಬೇಕು ಅಂದರೆ ಎಲ್ಲದರಿಂದ ಆಶೀರ್ವಾದವನ್ನು ಪಡೀತಾ ಇರಿ. ಓಂ ಶಾಂತಿ.